ಶ್ರೀಲಂಕಾದಲ್ಲಿ ಮತ್ತೆ ಅರಾಜಕತೆ ಸೃಷ್ಟಿಯಾಗ್ತಾ ಇದೆ. ಚೀನಾವನ್ನ ನಂಬಿ ದಿಕ್ಕೆಟ್ಟು ಹೋಗಿದೆ ಶ್ರೀಲಂಕಾ ದೇಶ. ಚೀನಾದಿಂದ ಸಾಲ ಮಾಡಿದ್ದೇ ಮಾಡಿದ್ದು ಸಂಪೂರ್ಣವಾಗಿ ದಿಕ್ಕೆಟ್ಟು ಹೋಗಿದೆ ಚೀನಾವನ್ನ ನಂಬಿ ಲಂಕಾ. ಲಂಕಾದಲ್ಲಿ ಮತ್ತೆ ತೀವ್ರ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಅಧ್ಯಕ್ಷರ ಬಂಗಲೆಗೆ ಲಗ್ಗೆ ಇಟ್ಟಿದ್ದಾರೆ ಸಹಸ್ರಾರು ಪ್ರತಿಭಟನಾಕಾರರು. ರಾತ್ರೋರಾತ್ರಿ ಪ್ರಧಾನಿ ನಿವಾಸಕ್ಕೆ ಬೆಂಕಿಯನ್ನ ಇಟ್ಟಿದ್ರು ಉದ್ರಿಕ್ತರು. ದೇಶದ ಜನ ದಂಗೆ ಎದ್ದ ಹಿನ್ನೆಲೆಯಲ್ಲಿ ಅಧ್ಯಕ್ಷರು ಪಲಾಯನ ಕೂಡ ಮಾಡಿದ್ರು. ಈ ಹಿಂದೆ ನಡೆದಿರುವಂತಹ ಘಟನೆಗಳಿವೆಲ್ಲವೂ ಕೂಡ ಅಧ್ಯಕ್ಷರು ಪ್ರಧಾನಿಗಳು ಎಲ್ಲರ ಮನೆಗಳಿಗೆ ಬೆಂಕಿಯನ್ನ ಇಡ್ತಾ ಹೋಗಿದ್ರು, ಉಗ್ರ ಪ್ರತಿಭಟನೆಯನ್ನ ಮಾಡ್ತಾ ಹೋಗಿದ್ರು. ನೌಕಾಪಡೆ ಹಡಗಲ್ಲಿ ಅಡಗಿದ್ದಾರಾ ಗೋಟಬಯ್ಯ ರಾಜಪಕ್ಷ ಅನ್ನುವಂತಹ ಪ್ರಶ್ನೆಯೂ ಕೂಡ ಎದುರಾಗಿದೆ. ಯಾಕಂದ್ರೆ ಈ ಎಲ್ಲಾ ಘಟನೆಗಳು ನಡೆದಾಗ ಯಾವ ರೀತಿಯಲ್ಲಿ ಅರಾಜಕತೆ ಸೃಷ್ಟಿಯಾಯಿತು, ಬಿಕ್ಕಟ್ಟು ಸೃಷ್ಟಿಯಾಯಿತು, ನಿರಂತರವಾಗಿ ಹೋರಾಟಗಳು ನಡೆದವು. ಅದಾದ ನಂತರ ಗೋಟಬಯ್ಯ ರಾಜಪಕ್ಷೆ ಗಾಯಬಾಗಿದ್ದರು. ಅವರನ್ನು ಅಲ್ಲಿಯ ಏನು ಸೇನಾಪಡೆಗಳಿದ್ದಾವೆ ಅವುಗಳು ರಕ್ಷಣೆ ಮಾಡಿ ಅವರನ್ನು ನೌಕಾಪಡೆಯಲ್ಲಿ ಏನಾದರೂ ಇರಿಸಿದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ರಾನಿಲ್ ವಿಕ್ರಮಸಿಂಘೆ. ನಾವು ನೋಡೋದಾದರೆ ಗೋಟಬಯ್ಯ ರಾಜಪಕ್ಷೆ ರಾಜೀನಾಮೆಯನ್ನು ಕೊಟ್ಟ ನಂತರ ಪ್ರಧಾನಿ ಸ್ಥಾನಕ್ಕೆ ಆ ರನಿಲ್ ವಿಕ್ರಮಸಿಂಘೆ ಅವರು ಆಯ್ಕೆಯಾಗಿದ್ದರು. ಇದೀಗ ಅವರೂ ಕೂಡ ರಾಜೀನಾಮೆ ನೀಡಿದ್ದಾರೆ. ಯಾಕಂದರೆ ದೇಶವನ್ನು ಸಂಭಾಳಿಸಲಿಕ್ಕೆ ಆಗೋದಿಲ್ಲ. ಸರಿಸುಮಾರು 4 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಾಲ ಇದೆ. ಹೀಗಾಗಿ ಈ ಸಾಲವನ್ನು ತೀರಿಸೋಕೆ ಆಗೋದಿಲ್ಲ. ಯಾಕಂದರೆ ಪ್ರವಾಸೋದ್ಯಮ ಏನಿದೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ಹೀಗಾಗಿ ಶ್ರೀಲಂಕಾ ಒಂದು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಎಲ್ಲೂ ಕೂಡ ಸ್ಥಳೀಯವಾಗಿ ಪ್ರೊಡಕ್ಷನ್ ಇಲ್ಲ. ಹೀಗಾಗಿ ಮತ್ತೆ ಇಲ್ಲಿ ರಾನಿಲ್ ವಿಕ್ರಮಸಿಂಘೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ.